ಮೈಸೂರಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆ ಶಂಕಿತರ ಕ್ವಾರಂಟೈನ್ಗಾಗಿ ತ್ರೀ ಸ್ಟಾರ್ ಹೋಟೆಲ್ ಅನ್ನೇ ಸ್ವಯಂ ಪ್ರೇರಿತರಾಗಿ ಮಾಲೀಕ ಬಿಟ್ಕೊಟ್ಟಿದ್ದಾರೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷ ರಾಜೇಂದ್ರ ಅವರಿಗೆ ಸೇರಿದ ವೈಸ್ರಾಯ್ ತ್ರೀ ಸ್ಟಾರ್ ಹೋಟೆಲ್ನ ಸರ್ಕಾರಿ ಕ್ವಾರಂಟೈನ್ಗಾಗಿ ಬಿಟ್ಟುಕೊಡಲಾಗಿದ್ದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ ನಿನ್ನೆಯಷ್ಟೇ ದೇವರಾಜ ಮೊಹಲ್ಲಾದ ಹೋಟೆಲ್ನಲ್ಲಿ ಕ್ವಾರಂಟೈನ್ ಮಾಡುವಾಗ ಸ್ಥಳೀಯರು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದರು ಆದರೆ ಇಂದು ಸ್ವಯಂ ಪ್ರೇರಿತವಾಗಿ ಮಾಲೀಕ ರಾಜೇಂದ್ರ ತ್ರೀ ಸ್ಟಾರ್ ಹೋಟೆಲ್ನನ್ನ ಸರ್ಕಾರಿ ಕ್ವಾರಂಟೈನ್ಗಾಗಿ ನೀಡಿದ್ದಾರೆ ಇಡೀ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಕೊರೋನಾ ವೈರಸ್ ಬಂದು ತುಂಬಾನೇ ಕೂಡ ಇಡೀ ನಾಡಿನ ಜನತೆ ಪೂರ್ತಿ ಮನೆಯಲ್ಲಿ ಕೂತ್ಕೊಂಡು ಇರುವಂಥ ಒಂದು ಪರಿಸ್ಥಿತಿಗೆ ಬಂದಿದೆ ತುಂಬ ಜನ ಕೊರೋನಾ ಬಂದು ತುಂಬ ಜನ ಇದ್ದಾರೆ ಸಾವು ಬದುಕಲ್ಲಿ ಒದ್ದಾಡ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಆಗಿ ನಾನು ಜಿಲ್ಲಾಡಳಿತಕ್ಕೆ ನಾನು ಮನವಿಯನ್ನು ಮಾಡಿದೆ ಕೇಳಿದೆ ಏನಾದರೂ ಅವಶ್ಯಕತೆ ಇದೆಯಾ ಕ್ವಾರಂಟೈನ್ ಮಾಡಲಿಕ್ಕೆ ಏನಾದರೂ ಹೋಟೆಲ್ ಬೇಕಾ ರೂಮ್ಗಳು ಬೇಕಂತ ಕೇಳಿದಾಗ ಅವರು ಡಿ ಸಿ ಅವರು ಬೇಕು ಅಂತ ಹೇಳಿದಾಗ ನಾನು ಈಗ ವೈಸ್ರಾಯ್ ಹೋಟ್ಲನ್ನು ಡಿ ಸಿ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೆ ನಾನು ಮುಂದೇನೂ ಕೂಡ ನನಗೆ ಇನ್ನೂ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ರಾಜೇಂದ್ರ ಕಲಾಮಂದಿರ ಇರ್ಬೋದು ಪ್ರೆಸಿಡೆಂಟ್ ಹೋಟ್ಲಿರ್ಬೋದು ಉಪಯೋಗಿಸ್ಕೊಳ್ಳಿ ನಾನು ಅಡ್ಮಿನಿಸ್ಟ್ರೇಷನ್ ಜೊತೆಲಿ ಕೈ ಜೋಡಿಸ್ತೀನಿ ನಾನು